ದಿವ್ಯಾ ಹಾಯ್. ಪಪ್ಪ ಏ ದೇವ ಬೆಳಗ್ಗೆ ಅಲ್ಲಿ ಸ್ಟಕ್ಕು ಇಲ್ಲಿ ಇವಾಗ ಅದೇನು ರೆಡಿ ಮಾಡೋಕ್ಕಾಗಲ್ವಾ ನೀನು ಇದನ್ನ? ಅಲ್ಲೆಲ್ಲರೂ ತೆಗ್ದಿರಲ್ವ ಇವಾಗ ಗ್ಯಾರೇಜ್. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಏನಪ್ಪ ವ್ಲಾಗ್ ಅಂತ ಹೇಳಿದ್ರೆ, ತುಂಬ ತಿಂಗಳು ಇಲ್ಲ ತುಂಬ ವರ್ಷ ಆದಮೇಲೆ ನಾನು ನನ್ನ ಹಸ್ಬೆಂಡ್ ಇವತ್ತು ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಬಂದುಬಿಟ್ಟು 6:00 ಮಾರ್ನಿಂಗು. ಸೊ ಯಾಕಂದ್ರೆ ಇಷ್ಟು ಬೇಗ ಬಿಟ್ಟರೆ ಅಲ್ಲಿ ಹೋಗಿ ಸ್ವಲ್ಪ ಬೇಗ ತಲುಪೋಕ್ಕಾಗುತ್ತೆ, ಯಾಕಂದ್ರೆ ಬಿಸಿಲೇನಾದ್ರು ತಗ್ಲೋ ಥರ ಆಗಿದ್ರೆ ಹೋಗೋದಕ್ಕಾಗಲ್ಲ. ಅದಕ್ಕೋಸ್ಕರ ಗಾಡೀಲಿ ಹೋಗ್ಬೇಕಾದ್ರೆ ಸ್ವಲ್ಪ ತುಂಬ ಕಷ್ಟ ಆಗುತ್ತೆ ಗಾಡೀಲೆಲ್ಲ ಬಿಸಿಲಿರೋದ್ರಿಂದ. ಆ ಥರ ಎಲ್ಲ ಏನಿಲ್ಲ, ತುಂಬ ದೂರ ಇದೆ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಎಲ್ಲಿಗೆ ಹೋಗ್ತೀನಿ ಅಂತ ನಾನು ನಿಮಗೆ ಹೋಗ್ತಾ ಹೇಳ್ತೀನಿ. ಸೊ ಸದ್ಯಕ್ಕೆ ಮನೆಯಿಂದ ಇವಾಗ ಹೊರಡಬೇಕು. ನನ್ನ ಮಗಳು ಆಲ್ರೆಡಿ ಮಲಗಿದ್ದಾಳೆ, ನನ್ನ ಮಗ ನನ್ನ ತಂಗಿ ಊರಲ್ಲಿದ್ದಾನೆ ಜ್ಯೋತಿ ಊರಲ್ಲಿ. ಸೊ ನನ್ನ ಮಗಳು ಮಲಗಿದ್ದಾಳೆ. ಇವಾಗ ನಮ್ಮ ಮಮ್ಮಿಗೆ ಹೇಳ್ಬಿಟ್ಟು ಬಾಯ್ ಮಾಡ್ಬಿಟ್ಟು ಹೋಗಬೇಕು. ನಾನು ಇವಾಗ ಹೊರಟ್ರೆ ನಾವು ಅಲ್ಲಿ ಹೋಗಿ ಎಷ್ಟು ಗಂಟೆಗೆ ತಲುಪ್ತೀವಿ ಅಂತಲೇ ಗೊತ್ತಿಲ್ಲ. ಸೊ ನಾನು ಆನ್ ದ ವೇ ನಿಮ್ಗೆ ಹೋಗ್ತೆ, ನಾನು ಎಷ್ಟು ಗಂಟೆಗೆ ಅಲ್ಲಿ ತಲುಪ್ತೀನಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ಬನ್ನಿ ಹೋಗೋಣ. ಆ್ಯಂಡ್ ಅದಕ್ಕೂ ಮುಂಚೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದು ನಮ್ಮ ಹತ್ರ ಮರಿಬೇಡಿ. ಅವ್ರು ಹೇಳ್ತಾರೆ ಬಿಸಿಲು ಹೆವಿ ಬಿಸಿಲು ಗೈಸ್, ಹೆವಿ ಬಿಸಿಲಲ್ಲಿ ಅಂತೂ ನಿಜವಾಗ್ಲೂ ಎಪ್ಪ ಸಾಕಾಗೋಗುತ್ತೆ. ಇದರಲ್ಲಿ ಟ್ಯಾನ್ ಆಗಿಬಿಡ್ತಾರೆ. ನಾನಂತೂ ನಿಜವಾಗ್ಲೂ ಬೇಗ ಟ್ಯಾನ್ ಆಗಿಬಿಡ್ತೀನಿ ಹೇಳಬೇಕು ಅಂತ ಹೇಳಿದ್ರೆ. ಸೊ ಇವಾಗ ಸ್ವಲ್ಪ ಒಂದು 3-4 ದಿವಸದಿಂದ ಮಳೆ ಇರೋದ್ರಿಂದ ಸ್ವಲ್ಪ ಬಿಸಿಲು ಸ್ವಲ್ಪ ಕಮ್ಮಿ ಆಗಿದೆ. ಆ್ಯಂಡ್ ಇವತ್ತು ನೋಡಬೇಕು ಎಷ್ಟಿರುತ್ತೆ ಬಿಸಿಲು ಏನು ಅಂತ. ಸೊ ಬನ್ನಿ ಹೋಗೋಣ. ಲೇಟಾಗಿ ಹೋಗುತ್ತಿಲ್ಲ ಅಂದರೆ ನನಗಂತೂ ಆಮೇಲೆ ಹೋಗೋಕ್ಕಾಗಲ್ಲ ಅಷ್ಟು ದೂರ. ಬನ್ನಿ ಹೋಗುವ. ಬಾಯ್ ಬಾಯ್ ಪಾಪ, ನಮ್ಮ ಅಮ್ಮ ನಿದ್ದೆಗಳಲ್ಲಿ ಬಾಯ್ ಮಾಡ್ತಾರೆ. ಮಗ ಅಳಿಯ ಹೋಗ್ಬೇಕಾದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಬಂದು ಬಾಯ್ ಹೇಳ್ಬಿಟ್ಟು ಹೋಗ್ಬೇಕು. ಬಾ ಅಲ್ಲಿಗಂಟ ಹೆಂಗಿದ್ಯಾ ಗೊತ್ತಾ, ಎದ್ಬಿಟ್ಟು ಬೆಳಗ್ಗೆ ನಾನು ನಿದ್ದೆಗಳಲ್ಲಿ. ಮಗ ಏನು ತೋರಿಸ್ಬಾರ್ದು ಅಮ್ಮ? ಅಪ್ಪ ಸ್ಪೆಕ್ಸ್ ಇಲ್ದಿರ ಇರೋಕ್ಕಾಗಲ್ಲ ಗೈಸ್ ಈ ಡಸ್ಟಲ್ಲಿ. ಮೊನ್ನೆ ನಾನು ಎಲ್ಲಿಂದ ರೀ, ಎಲ್ಲಿಂದ ಬಂದು ಆ ಕೋಲಾರಿಂದ ಬಂದಿದ್ದೀನಿ ಗೈಸ್. ಅಪ್ಪ ಸ್ಪೆಕ್ಸ್ ಇಲ್ದಿರಾ ಹೆಲ್ಮೆಟ್ ಸ್ವಲ್ಪ, ನಮ್ಮ ಹಸ್ಬೆಂಡ್ ಹೇಳೋರು ಫುಲ್ ಹಾಕೊಳ್ಳಿ ಅಂತ. ಅದು ಹಾಕೊಳ್ದಿರ ಹೆಲ್ಮೆಟ್ ಸ್ಪೆಕ್ಸ್ ಹಾಕೊಳ್ದಿರ ನನ್ನ ಕಣ್ಣು ಹಿಂಗಾಗಿ ಬಿಡೀತಲ್ಲಮ್ಮ. ನೀವೆಲ್ಲ ವೀಡಿಯೋಲಿ ಕೇಳ್ತಿದ್ರಲ್ಲ ಏನಾಯಿತು ನಿಮ್ಮ ಕಣ್ಣಿಗೆ ಅಂತ ಲಾಸ್ಟ್ ಮಾಡಿರೋ ವೀಡಿಯೋಲಿ ನನ್ನ ಮಗಳನ್ನ ಇಟ್ಕೊಂಡು. ಸೊ ಅದರಲ್ಲೇ ಡಸ್ಟ್ ಎಲ್ಲ ಬಿದ್ದು ನನ್ನ ಕಣ್ಣು ಅಲರ್ಜಿ ಆಗೋಗಿತ್ತು. ಬಾಯ್ ಮಾ. ನಾಲ್ಕು ಅವ್ರು 22 ನಿಮಿಷ ಸಾಕು ಸಾಕು ಹೋಗುತ್ತ ಲೋಗೋ ಅಷ್ಟು. 210 ಕಿಲೋಮೀಟರ್ ಹೋಗಲ್ಲ ಇದು ಬಿಟ್ಬಿಟ್ಟೆ. ಯಾವ್ದು ಬಿಚ್ಚಿಬಿಟ್ಟು ಏನು ಮಾಡೋದು ಇವಾಗ? ಓವರ್ ಟೈಮ್ಗೆ ಹಿಂಗಾಗೋಯ್ತಲ್ಲ ಗೈಸ್ ಇವತ್ತು. ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಬ್ಯಾಡ್ ಲಕ್ ಹೇಗಿದೆ ಅಂತ. ಮಾರ್ನಿಂಗ್ ಎಲ್ಲ ಬೇಗ ಎದ್ದು ರೆಡಿಯಾಗಿ ಇನ್ನೇನು ಹೊರಡೋ ಟೈಮಲ್ಲೇ ನಮಗೆ ನಮ್ಮ ಗಾಡಿ ಕೈ ಕೊಟ್ಬಿಡ್ತು. ಸೊ ಕರೆಕ್ಟಾಗಿ ಇದು ಏನದು ಏನೋ ಹೇಳ್ತಾರೆ ಲೈಕ್ ಆಕ್ಲೇಟರ್ ಕೇಬಲ್ಲೇ ಕಟ್ ಆಗೋಯ್ತು ನಮ್ಮ ಗಾಡಿದು. ತುಂಬಾನೇ ಸ್ವಲ್ಪ ತಲೆನೋವು ಬಂದ್ಬಿಡ್ತು, ಹೆಂಗಪ್ಪ ಆಗೋದು ಹೋಗೋ ಟೈಮ್ ಈ ತರ ಆಗೋಯ್ತಲ್ಲ ಅಂತ ಸ್ವಲ್ಪ ಬೇಜಾರ್ ಆಯ್ತು ತುಂಬಾನೇ ನಮ್ಗೆ. ಬಟ್ ಈ ತರ ನಮ್ ಗಾಡಿ ಯಾವತ್ತು ಕೈ ಕೊಡಲ್ಲ, ಸಡನ್ ಆಗಿ ಅದ್ ಏನು ಅಂತ ಗೊತ್ತಿಲ್ಲ ಹೋಗೋ ಟೈಮ್ಗೆ ಸಡನ್ ಆಗಿ ಕೈ ಕೊಟ್ಬಿಡ್ತು. ಸೊ ಮುಂದಕ್ಕೆ ಅಲ್ಲಿ ಹೋಗ್ತಾ ಇದ್ದಂಗೆ ನಮ್ಗೆ ಒಂದು ಐಡಿಯಾ ಬಂತು. ಸೊ ನಮ್ದು ಆಲ್ರೆಡಿ ಒಂದು 220 ಗಾಡಿ ಇತ್ತು. ಸೊ ಅದನ್ನೇ ತಗೊಂಡೋಗೋಣ ಅಂತ ನಮ್ಮ ಹಸ್ಬೆಂಡ್ಗೆ ಆಲ್ರೆಡಿ ನಾನು ಹೇಳಿದ್ದೆ. ಬಟ್ ಅವರು ನೋಡೋಣ ಇರೋ ಸರಿ ಆಯ್ತು ಯಾವ್ದ್ರಾದ್ರೂ ಹೋಗೋಣ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ ಸರಿ ಬುಲೆಟ್ ಇದೆಯಲ್ಲ ಇನ್ನು ಅಂಗಡಿ ಹತ್ರ ಬೇರೆ ನಿಲ್ಸಿದ್ವಿ ಅದಕ್ಕೋಸ್ಕರ ನಾವು ಅಂಗಡಿ ಹತ್ರ ಹೋಗ್ಬೇಕಲ್ಲ ಅಂದ್ಬಿಟ್ಟು ಬುಲೆಟ್ ಎತ್ಕೊಂಡೋದ್ವಿ. ಸೊ ಬುಲೆಟ್ ಮಾತ್ರ ನಿಜ ನಮ್ಮನೆ ಹತ್ರನೇ ಕೈ ಕೊಟ್ಬಿಡ್ತು. ಕೊನೆಗೆ ನಾವು ಬುಲೆಟ್ನ ನಿಲ್ಲಿಸಿ 220 ಹೋಗಿದ್ದಾಯ್ತು. ಇವಾಗ ನನ್ನ ತಮ್ಮ ಬರ್ತಿದ್ದಾನೆ. ಸೊ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ನೋಡಿ ಅಲ್ಲಿ ಕಾಣಿಸಿದೆ ಅಲ್ವಾ ಈ ಕೇಬಲೇ ಕಟ್ ಆಗೋಯ್ತು. ಸೊ ನಿಜವಾಗ್ಲೂ ನಮ್ಮ ಒಂದು ಗುಡ್ ಲಕ್ ಅಂತಲೇ ಹೇಳ್ಬೋದು, ಯಾಕಂದರೆ ತುಂಬ ದೂರ ಎಲ್ಲಾದರೂ ಹೋಗ್ಬಿಟ್ಟಿದ್ರೆ ಅಲ್ಲೆಲ್ಲರೂ ಕಟ್ ಆಗಿಬಿಟ್ಟಿದ್ರೆ ನಾವೇನು ಮಾಡಬೇಕಿತ್ತೋ ಗೊತ್ತಿರಲಿಲ್ಲ. ಇಷ್ಟು
ಅಂದ್ರೆ ಈ ಟೈಮಲ್ಲಿ ಎಲ್ಲಾದ್ರೂ ಹೋಗ್ಬಿಟ್ಟಿದ್ದಾಗ ಸದ್ಯ ನಮ್ಮ ಒಂದು ದೇವ್ರ ದಯೆಯಿಂದ ನಮ್ಮ ಮನೆಯಿಂದ ಸ್ವಲ್ಪ ಒಂದು 5 ಮಿನಿಟ್ಸ್ ದೂರ ಇದ್ದಂಗೆ ಕಟ್ಟಾಯ್ತು. ನೋಡಿ ಅಲ್ಲ ನನ್ನ ತಮ್ಮ ಬರ್ತಿದ್ದಾನೆ, ಸೊ ಈಗ ಗಾಡಿನ ಥ್ರೋ ಮಾಡ್ಕೊಂಡು ಹೋಗ್ಬೇಕು. ಸೊ ಬನ್ನಿ ಹೋಗುವ. ಹೋಗೋ ಟೈಮ್ಗೆ ನೋಡು, ಬೆಳಗ್ಗೆ ನಿನ್ ಮಗ ನೋಡ್ಕೊಂಡು ಹೋಗ್ತೀವಿ. ನಾನೇನ ಮಾಡ್ದೆ ಎಲ್ಲಿ ಕುತ್ಕೊಳ್, ಅಲ್ಲೋ ಇಲ್ಲೋ ಅಂತ ಇಲ್ಲೇ ಕುತ್ಕೊ. ಬಿಡು ಹೋಗ್ತಾನೆ ನವೀನ, ಅವನು ಅಂಗಡಿಗೆ ಹೋಗ್ತಾನೆ, ಅಂದರೆ ನಡ್ಕೊಂಡು ಹೋಗ್ತಾನೆ. ಹಂಗೆ ಅವನು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಎತ್ಕೊಂಡು ಕೂತ್ಕೊಂಡು ಎತ್ಕೊಂಡು ಏ ಚಿಕ್ಕಾಕೊಂಡು ಚಿಕ್ಕಾಕೊಂಡ್ಬಿಡ್ತು ಅಲ್ಲಿ ಬಸ್ಸೇ ಕುಳ್ಳ ನನ್ನ ಮಗ. ಅದು ಬೆಳಗ್ಗೆನೆ ಈ ರೋಡಲ್ಲೇ ಬಂದು ಹಿಂಗೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಅದು ಬೋರ್ಗಲ್ ಆಗ ಬುಲೆಟ್ ಹೋಗಿ 220 ಬಂತು, ಬುಲೆಟಲ್ಲಿ ಹೋಗ್ತಾ ಇದ್ದವರು ಈಗ 220 ಹೋಗೋ. ಪಾಪ ನನ್ನ ಹಸ್ಬೆಂಡ್ ಮುಖ ನೋಡೋಣ ಬೆಳಗ್ಗೆ. ಎಲ್ಲಿರಿ, ನಿನ್ನ ಮುಖ ತೋರಿಸು. ನನಗೆ ಖುಷಿ ಇದೆ. ಏನು ನಾನು ಅನ್ಕೊಂಡಿದ್ದೆ 220 ಹೋಗೋಣ. ನಾನು ಹೇಳಿರ್ಲಿಲ್ವಾ ನಿಂಗೆ ಅದರಲ್ಲೇ ಹೋಗೋಣ ಅಂತ? ಆದರೂ ಗೈಸ್ ನಾವು ಹೋಗ್ತಾರದು ಎಲ್ಲಿ ಗೊತ್ತಾ? ಹಿಮತ್ ಗೋಪಾಲ್ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. 4 ಅವರ್ಸ್ ತೋರಿಸ್ತಿದೆ ಇಲ್ಲಿಂದ. ನಾವು ಇವಾಗ ಎಷ್ಟು ಗಂಟೆಗೆ ಬಿಟ್ಟಿದ್ದು? 6 ಗಂಟೆ ಹತ್ತತ್ರ ಏನೋ ಬಿಟ್ವಿ. ಇವಾಗ ಇಲ್ಲೇ ಎಷ್ಟಾಗೋಯ್ತು ಗೊತ್ತಾ ಟೈಮು? ಹಾಂ, 6:30, 6:30, 7 ಗಂಟೆ ಆಗೋಯ್ತು. ಹಾಂ, ನಮ್ಮ ಪುಣ್ಯ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ಬೇಕಾದ್ರೆ ಅದೆಲ್ಲರೂ ಮದ್ಯದಲ್ಲಿ ಹಾಕ್ಬಿಡಿದ್ರೆ ಏನು ಗತಿ? ಹಾಂ, ಎಂಥ ಗತಿ ಮಾಡಬೇಕಾಗಿತ್ತು? ನಾನು ನೂಗ್ತಾನೆ ಇರಲಿಲ್ಲ ಆರಾಮಾಗೆ. ಅದು ಯಾವುದದು, ಯಾವುದೋ ಮೂವಿ ಅದು, ದೇವರ ಕೊಂಡ ಅದು ಅಲ್ಲ, ದೇವರ ಕೊಂಡ ಮೂವಿ ಯಾವುದದು? ಅದೇ ರಶ್ಮಿಕಾ ಮಂದಣ್ಣ ಗಾಡಿ ಮೇಲೆ ಕುತ್ಕೊಂಡ, ನಾನು ಹಂಗೆ ಕುತ್ಕೋದೆ ತಿಳ್ಕೊಂಡು ಹೋಗು ಅಂತ. ಬಾಯ್ ಮೀನಾ. ಇರು, ಬ್ಯಾಗಲ್ಲಿ ಇಕ್ಕೊಬಿಡ್ತೀನಿ ಮೊಬೈಲ್. ಸಾಕ್ ಸಾಕ್ ಹೋಯ್ತು. ಮಿಡ್ನೈಟ್ ಹಾಕಿದ್ರೆ ಇಲ್ಲಿ ಮಾತ್ರ ನೈಸಿಗಿರುತ್ತೆ, ಇಲ್ಲಿ ಹೋಯ್ತು ಅಷ್ಟು. ಇನ್ನು ನನ್ನ ಗಡ್ಡ ಟಿಫನ್ ಕೊಡ್ಸಿಲ್ಲ ಗೈಸ್, ಟೀ ಕಾಫಿ ಕೇಳಿ ಟೀ ಕಾಫಿ ಕೊಡಿಸ್ತೇವೆ. ಇನ್ನು ಟೈಮ್ 8 ಗಂಟೆ, ಇವಾಗ ಕಾಫಿ ಇಲ್ಲ. ಎಷ್ಟು ವರ್ಷ ಆಯ್ತು ರೀ ಟೂ ವೀಲರ್? 5 ವರ್ಷ ಆಯ್ತು ಈ ಥರ ಟೂ ವೀಲರ್. 5 ವರ್ಷ ಆಯ್ತು ಚೆನ್ನಾಗಿ ಇದಕ್ಕೋ. ಇದು ಕಾರಲ್ಲಿ ಬೇಜ ಅಂತ ಗಾಡಿ. ಇವಾಗ ಒಂದು ಕಡೆ ಏನು ಅನಿಸ್ತಿದೆ ಗೊತ್ತಾ ನನಗೆ, ಎಲ್ಲ ಕೈ ಕಾಲು ನೋವಿಗೆ ಊರಿಗೆಲ್ಲ ಕಾರಲ್ಲೇ ಬರಬೇಕಿತ್ತು ಅನಿಸ್ತಾ ಇದ್ದು ನನಗೆ. ನಿಜ ಕಾರಲ್ಲಿ ಬಂದ್ಬಿಡ್ರಿ, ನಾನು ಏನು ಮಾಡ್ತೀನಿ ಗೊತ್ತಾ? ಇವಾಗ ಏನೇ ಮಾಡೋಣ, ಟೂ ವೀಲರಲ್ಲಿ ಹೋಗೋ ಲಾಂಗ್ ಡ್ರೈವೇ ಬರುತ್ತೆ. ಟೂ ವೀಲರ್ ಎಂಜಾಯ್ ಮಾಡ್ಬೇಕು ಅಷ್ಟು. ಮೊಬೈಲೇ ಹೊಡೆದು ಕಾರಲ್ಲಿ ಯಾವಾಗನ ಇವಾಗನ ಹೋಗ್ಬೋದು, ಟೂ ವೀಲರಲ್ಲಿ ಹೋಗೋದು ಮಜಾ. ಪಪ್ಪ ಆದ್ರೂ ಮಜಾ ಮಜಾ ಅಂತಾರೆ ಗೈಸ್. ಮೊನ್ನೆ ನಮ್ಮ ಹಸ್ಬೆಂಡ್ ಜೊತೆ ಕಸ್ಟಮರ್ ಎಲ್ಲ ಹೋಗ್ಬಿಟ್ಟಿದ್ದೀನಿ. KGF ಹತ್ರ ಕೋಲಾರ್ ಅಲ್ಲಿ ಹೋಗ್ಬಿಟ್ಟಿದೀವಿ. ಅಲ್ಲೇನಂದ್ರೆ ಇವ್ರು ಯಾವುದೋ ಒಂದು ಕಾರ್ದು ಸೆನ್ಸರ್ ಮಾಡ್ಬೇಕು, ಕಾರ್ ಸೆನ್ಸರ್ ಮಾಡಿ ಅಲ್ಲಿಂದ ಕಾರ್ ತರಬೇಕು ಇವರು. ಟೂ ವೀಲರ್ ಓಡಿಸ್ಕೊಬರ್ಬೇಕು. ಯಪ್ಪ ಟೂ ವೀಲರ್ ಓಡಿಸ್ಕೊಬರೋಷ್ಟರಲ್ಲೇ ನನಗೆ ಒಂದು ಕೋಲಾರ್ ಇದೆ ಅವರು ಏನು ಹೇಳ್ತಾರೆ ಧೂಳು ಕಂಡು. ಅದು ನಾನು ಹೇಳಿದೆ ಫುಲ್ ಹೆಲ್ಮೆಟ್ ಹಾಕು ಅಂತ, ನೀನು ಆಫ್ ಹೆಲ್ಮೆಟ್ ಹಾಕೊಂಡ್ಬಂದೆ. ರೀಲ್ಸ್ ಎಲ್ಲ ನೋಡಿದಿರಲ್ಲ ನಿಮ್ಮ ಕಣ್ಗೆ ಏನಾಯ್ತು ಅಂತ, ಅದೇ ಆ ಡಸ್ಟ್ ಎಲ್ಲ ಬಿದ್ದು ಬಿದ್ದು ಕಣ್ಣು ನನಗೆ ಉಜ್ಜಿ ಉಜ್ಜಿ ಕಣ್ಣಲ್ಲೇ. ಯಾರು ಅದು ಮಾಡಿದ್ದು? ಫುಲ್ ಹೆಲ್ಮೆಟ್ ಕೊಟ್ಟೆ, ಫುಲ್ ಹೆಲ್ಮೆಟ್ ಹಾಕೋಬೇಕು. ಈಗ ಇನ್ನೂ ಎಷ್ಟಾಗಲಿದೆ? ಇನ್ನೂ 3 ಅವರ್ಸ್ ಇದೆ ಗೈಸ್. ಇನ್ನೂ 180 ಕಿಲೋಮೀಟರ್. ನಿಜ ನೀವು ನಂಬ್ತಿರೋ ಬಿಡ್ತಿರೋ, ನಾವೇನೋ ಬುಲೆಟ್ ಬಂದ್ಬಿಟ್ಟಿದೀರ ಇವಾಗ ಅಷ್ಟೇ ನಮ್ಮ ಕತೆ. ಏನಲ್ಲಿ ಬುಲೆಟ್ ಅಲ್ಲಿ ಬಂದ್ಬಿಟ್ಟಿದೀರ ಅಷ್ಟೇ. ನಾನು ಅಲ್ಲಿ ಮಲಗೋದು. ಓ ಕಾಫಿ ಬಾಕ್ಸ್. ಥ್ಯಾಂಕ್ ಯು ಸೋ ಮಚ್ ಅಜ್ಜಿ. ಆಂಟಿ ಬ್ರೆಡ್ ಏನಾದರೂ ಇದೆಯಾ? ಇದಿಲ್ಲ. ಬನ್ನಿ ಬಿಸ್ಕೆಟ್ ಒಂದು ಚಿಕ್ಕದೊಂದು ಪಾರ್ಲಿ ಜಿ ಕೊಡ್ತೀನಿ. ಪಾರ್ಲಿ ಜಿ ಇಷ್ಟ ನನಗೆ ಬಿಸ್ಕೆಟ್.
ನಾನವಾಗೇನ್ ಮಾಡ್ತಿದ್ದೆ ಗೊತ್ತಾ, ಓ ಇವಾಗೂ ನಾನ್ ತಿಂತೀನಿ. ತಿನ್ನೋದು ಅದು ಹಟ್ಟಿ ಅದೇ ಮಜಾ ಇರತ್ತೆ. ನಾನೇನ್ ಮಾಡ್ತಿದ್ದೆ ಗೊತ್ತಾಗೈತ್ ಅವಾಗ ಟೀ ಕಾಫಿ ಹೇಳಿ ಅಂದ್ರ ಮಾಮೂಲಿ ತಣ್ಣೀರಲ್ಲಿ ಅಷ್ಟೊಂದು ತಿನ್ನು. ಯಾವ ಬಿಸ್ಕೆಟ್ಟು ಈ ಪಾಲೇಜಿ ಅಷ್ಟು ಟೇಸ್ಟ್ ಕೊಡಲ್ಲ. ಮಜಾ ಚೆನ್ನಾಗಿ ಒಳ್ಳೆ ಈ ಮಕ್ಳಿಗೆ ಸರ್ದಾಕ್ ಮಾಡಲ್ಲ ಆ ಥರ ಮಾಡಿ ಕಲ್ಸ್ಕೊಂಡು ತಿಂತ ಇದ್ದೆ ನಾನು. ಯಾವ ಬಿಸ್ಕೆಟ್ ಇಲ್ಲ ಆ ಥರ ಇದ್ದಿಲ್ಲ. ಹೆಂಗಿದೆ ಚಿನ್ನ ಟಿಫನ್ನ? ಎಷ್ಟು ಟೈಮ್? 9:45. ಐ ನನ್ನ ಮಗಳು ನೋಡಿ ಹೆಂಗಿದೆ, ಅದ್ರಲ್ಲಿ ಸಿರಿ ನೋಡಿ ಸರ ಈ ಅಂತಾಳೆ. ಯಪ್ಪ ಫೈನಲಿ ಗೈಸ್, ನಾವು ಹಿಮ್ಮತ್ ಗೋಪಾಲ ಸ್ವಾಮಿ ಹಿಲ್ಸ್ಗೆ ರೀಚ್ ಆದ್ವಿ. ಬೆಳಗ್ಗೆ 6 ಗಂಟೆಗೆ ಬಿಟ್ಟವರು, ಮಾರ್ನಿಂಗ್ ನಾವು ಹೋಗಿ ಇಲ್ಲಾಂದ್ರೆ 11:30 12 ಹತ್ರ ಸೇರಿದ್ವಿ. ತುಂಬ ಬಿಸಿಲಿತ್ತು ನಿಜವಾಗ್ಲೂ, ನಾನು ಮಳೆ ಬಂದಿದ್ದ ಕಾಲದಿಂದ ಬಿಸಿಲೆಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ ಅಂದ್ಕೊಂಡೆ, ಬಟ್ ನಿಜ ಹೇಳ್ಬೇಕಂದ್ರೆ ಹೆವಿ ಬಿಸಿಲಿತ್ತು. ಇನ್ನು ಮುಂದೆ ಅಲ್ಲಿ ಹೋಗಿ ನೋಡಬೇಕು ಎಷ್ಟು ಜನ ರಶ್ ಇದ್ದಾರೆ ಏನು ಎತ್ತ ಅಂತ. ಇವಾಗ ಬೇರೆ ವೀಕೆಂಡ್ ಬೇರೆಲ್ಲ ಆದ್ರೂ ಕ್ರೌಡ್ ಹೆಂಗಿದ್ದಾರೆ, ಸಂಡೇ ಬೇರೆ ಅಲ್ವಾ, ಸೊ ಅದಕ್ಕೋಸ್ಕರ ಈ ಬಿಸಿಲಲ್ಲಿ ನಿಂತ್ಕೊಂಡು ಕಾಯ್ಕೊಂಡು ಕುತ್ಕೊಂಡ್ರೆ ಅಷ್ಟೇ ಅಷ್ಟೇ ಕತೆ. ಆರಾಮ ಜೀಪಲ್ಲಿ ಹೋಗ್ಬಿಡೋಣ ನಾವು ಇಬ್ರು. ಎಷ್ಟು ಜನ ಅವರಲ್ಲ? ಹಾಂ ಯಪ್ಪ, ಲಾಸ್ಟ್ ಟೈಮ್ ಬಂದಾಗ್ಲೂ ಇಷ್ಟು ಇರ್ಲಿಲ್ವಲ್ಲ ಅಜ್ಜ. ನಾವು ಅಲ್ಲೇ ತಗೊಂಡ್ಬಿಟ್ವಿ, ಅಲ್ಲೇ ವಿನು ಹೋದ ತಗೊಂಡಕ್ಕಂತ. ಆಮೇಲೆ ಇನ್ನೊಂದು ಏನಾಯ್ತು ಅಂತ ಹೇಳಿದ್ರೆ, ಇಲ್ಲಿ ರಶ್ ನೋಡ್ಬಿಟ್ಟು ನಾವು ಆಗಲ್ಲ ಜೀಪಲ್ಲಿ ಹೋಗ್ಬಿಡೋಣ ಅಂತ ಅನ್ಕೊಂಡ್ವಿ. ಆ್ಯಂಡ್ ಅಲ್ಲಿ ಹೋಗಿ ಜೀಪ್ ಕೇಳಿದ್ರೆ 1 hour ಆಗುತ್ತೆ ಅಂತ ಹೇಳಿದ್ರು. ಸೊ 1 hour ಆಗುತ್ತೆ. ಸೊ ಇಬ್ರು ಬಂದರು 800, ಫ್ಯಾಮಿಲಿ ಬಂದರು 800 ಅಂತ ಹೇಳಿದ್ರು. ಸರಿ ಓಕೆ ಬಿಡು ಫೈನ್ ಅಂದ್ಬಿಟ್ಟು ನಾವು ಇಬ್ಬರು ಹೋಗೋಣ ಸರಿ ಅಂದ್ಬಿಟ್ಟು ನಾವು ಜೀಪ್ನ ಸರಿ ಜೀಪಲ್ಲೇ ಹೋಗ್ತೀವಿ ಸರ್ ಅಂತ ಹೇಳಿದ್ರೆ, ಅಲ್ಲಿ 1 hour 1.5 hour ವೆಯ್ಟ್ ಮಾಡಬೇಕು ಅಂತ ಹೇಳ್ತಿದ್ರು. ಇನ್ನೇನು ಅಲ್ಲಿ ಕುತ್ಕೊಂಡು ಬಿಸಿಲಲ್ಲೇ ಜೀಪ್ಗೋಸ್ಕರ ಕಾಯಬೇಕಲ್ಲ ಅಂದ್ಬಿಟ್ಟು ಸುಮ್ಮನೆ ಏನು ಮಾಡಿದ್ರು, ಸರಿ ಬಿಡು ಲೈನಲ್ಲೇ ಕುತ್ ನಿಂತ್ಕೊಂಡು ಹೋಗೋಣ ಬಸ್ಗೆ ಹೋಗೋಣ ಅಂದ್ಬಿಟ್ಟು ಲೈನಲ್ಲಿ ಬಂದು ನಿಂತ್ಕೊಂಡ್ವಿ. ಅಪ್ಪ ಸಖತ್ ರಶ್ ಇತ್ತು ಗೈಸ್. ಇಲ್ಲಂತೂ ನಿಜವಾಗ್ಲೂ ಎಲ್ಲಿಂದ ಇಲ್ಲ ಅಂದರೂ ಒಂದು ಗೇಟ್ವರೆಗೂ ಎಷ್ಟು ದೊಡ್ಡ ಕ್ಯೂ ಅಂದರೆ ತುಂಬ ದೊಡ್ಡ ಕ್ಯೂ. ಅದರಲ್ಲಿ ಬೇರೆ ಫುಲ್ಲು ಬಿಸಿಲು. ನಾನಂತೂ ಹೆಂಗೋ ನನ್ನ ಶಾಲ್ ತೊಗೊಂಡೋಗಿದ್ರೆ ಸದ್ಯ ಅಲ್ಲೆಲ್ಲ ಛತ್ರಿ ಇಟ್ಕೊಂಡಿದ್ರು. ನಾನು ಛತ್ರಿ ತೊಗೊಂಡೋಗ್ತಿದ್ದೆ ಬಟ್ ಮರ್ತೋಗ್ಬಿಟ್ಟೆ ತೊಗೊಂಡೋಗೋದು. ಅವಾಗ ನೆನ್ಸ್ಕೊತಾ ಇದ್ದೆ ಛತ್ರಿ ತೊಗೊಂಡೋಗ್ಬೇಕಿತ್ತು ಅಂತ. ಛತ್ರಿ ತೊಗೊಂಡೋಗಿರಲಿಲ್ಲ, ಹೆಂಗೋ ಶಾಲ್ ಇತ್ತು. ಆ ಶಾಲ್ನ ಫುಲ್ಲು ಫೇಸ್ಗೆ ಕವರ್ ಮಾಡಿಕೊಂಡು ಸ್ಪೆಕ್ಸ್ ಹಾಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೆ ನಾನಂತೂ. ಬಟ್ ತುಂಬ ಬಿಸಿಲಿತ್ತು. ಆಮೇಲೆ ಇನ್ನೊಂದೇನೆಂದರೆ ಅಲ್ಲಿ ಗರ್ಲ್ಸ್ಗೆ ಅಂದರೆ ಎಲ್ಲ ಹೆಣ್ಮಕ್ಳಿಗೆ ಅಲ್ಲಿ ಫ್ರೀ ಬಿಡ್ತಾಯಿದ್ರು. ಅಂದರೆ ಆಧಾರ್ ಕಾರ್ಡ್ ತೋರಿಸಿದ್ರೆ ಟಿಕೆಟ್ ಫ್ರೀ ನಮಗೆ, 60 rupees. ಬಾಯ್ಸ್ಗೆಲ್ಲ ಇಲ್ವಂತೆ, ಬರೀ ಗರ್ಲ್ಸ್ಗೆ ಮಾತ್ರ. ನಿಜ ನೋಡಿ, ಅದಕ್ಕೆ ಹೇಳೋದು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ. ನಮ್ಮ ಹಸ್ಬೆಂಡ್ ಹೇಳ್ತಾಯಿದ್ರು ಎಲ್ಲರೂ ಅಲ್ಲಿ ಬರೀ ಹೆಣ್ಮಕ್ಳಿಗೆ ಕೊಡ್ತಿರಲ್ಲ ಸರ್, ಏನೇ ಕೊಟ್ಟರು ಲೈಕ್ ಏನೇ ಒಂದು ಆಪರ್ಚುನಿಟಿ ಕೊಟ್ಟರೆ ಹೆಣ್ಮಕ್ಳಿಗೆ ಕೊಡ್ತೀರ, ಗಂಡ್ಮಕ್ಳಿಗೆ ಯಾಕೆ ಕೊಡಲ್ಲ ಅಂದರೆ ಗಂಡ್ಮಕ್ಳಿಗೆ ಇನ್ನೂ ಕೊಡಲಿಲ್ಲಪ್ಪ ಕೊಡಬೇಕು, ಅದು ಯಾವಾಗ ಕೊಡ್ತಾರೋ ಗೊತ್ತಿಲ್ಲ ಅಂತ ಅವರೆಲ್ಲ ಹೇಳ್ತಿದ್ರು. ಬಟ್ ಹೆಂಗೋ ನಮಗೊಂದು 60 rupees ಹೆಣ್ಮಕ್ಳಿಗೆ ಎಲ್ಲರೂ ಯಾರ್ಯಾರೆಲ್ಲ ಪ್ರತಿಯೊಂದು ಹೆಣ್ಮಕ್ಳಿಗೂ 60 rupees ಅಂದರೆ ಫ್ರೀ ಟಿಕೆಟ್ ಫ್ರೀ ಇತ್ತಲ್ಲಿ. ಆರಾಮಾಗಿ ಹೋಗಿ ಬನ್ನಿ. ಒಬ್ಬರ ಹತ್ತಿದ್ರು 800 rupees, ಇಬ್ಬರ ಹತ್ತಿದ್ರು 800 rupees, 10 jana 6 jana ಹತ್ತಿದ್ರು 800 rupees. 8 jana ಲಾಸ್ಟ್ ಹತ್ತಿದ್ರು 800 rupees. ಯಾರನ್ನ ಬರೋಂಗಿದ್ರೆ
ಫ್ಯಾಮಿಲಿ ಜೊತೆ ಬಂದೆ, ಇಲ್ಲ ಫ್ರೆಂಡ್ಸ್ ಏನಾದ್ರು ಆಚೆ ಆಂಟಿ ಅಂಕಲ್ ಯಾರನ್ನ ಇದ್ದಾವ ಮ್ಯಾಚ್ ಹಾಕೊಂಡು ಕ್ಯಾಚ್ ಹಾಕ್ಕೊಂಡು ಇಬ್ಬರು ಬಂದಿದ್ರೆ ಒಂದು 4-5 ಜನ ಮಾಡಿಕೊಂಡು ಪಾರ್ಟ್ನರ್ಶಿಪ್ ಮಾಡ್ಕೊಂಡು 800 ರೂಪಾಯಿ, ಅವಾಗ 100 ರೂಪಾಯಿ ಆಗುತ್ತೆ. ಇಲ್ಲ ಇಬ್ಬರೇ ಹೋಗ್ತೀವಿ ಅಂದರೆ ನಿಮ್ಮ ಜೊತೆ ಕುರಿ ಬಂದಿರ್ತಾರೆ ತುಂಬಿಟ್ಟು ಅವ್ರ 800 ಇವ್ರ 800 ಎಲ್ಲ ಮಾಡ್ಬೋದು, 4,000-8,000 ರೂಪಾಯಿ ಕಿತ್ಕೊಂಡು. ಇದು 6 ಗಂಟೆಗೆ ಬಿಟ್ಟಿದ್ದು ಇವಾಗ ಟೈಮ್ ಎಷ್ಟು? ನಮ್ಮ ದೀಪಮ್ಮ ಪಾಪ ಕಷ್ಟಪಟ್ಟು 4 ಗಂಟೆಗೆ ಬಿಡಿಸ್ಲು, ನಿಮ್ಮ ನೋಡಕ್ಕೆ ನಿಮ್ಮ ಮನೆ ಸೊತ್ತೋಗೈತೆ. ಅಲ್ಲ ನಾವು 6 ಗಂಟೆಗೆ ಬಿಟ್ಟವರು ಗೈಸ್. ಎಷ್ಟು ಗಂಟೆಗೆ ಬಂದು ಸೇರಿದೀವಿ? 11:30 ಬಂದು ಸೇರಿದೀವಿ. 11:30 ಇವಾಗ ಎಷ್ಟು? 2 ಗಂಟೆ. 2 ಗಂಟೆ ಆಯ್ತು, ಇನ್ನೂ ದೇವಸ್ಥಾನದ ಹತ್ರ ಹೋಗಿಲ್ಲ ನಾವು. ಇನ್ನ ಇಲ್ಲೇ ಫಾರೆಸ್ಟ್ ಅಲ್ಲೇ ಇದೀವಿ. ಫಾರೆಸ್ಟ್ ಅಲ್ಲ, ಇನ್ನೂ ಎಂಟ್ರೆನ್ಸ್ ಅಲ್ಲಿ. ಹಾ, ಎಂಟ್ರೆನ್ಸ್ ಅಲ್ಲೇ ಇದು. ಹಾ, ಫಾರೆಸ್ಟ್ ಎಂಟ್ರಿ ಆಗ್ಬೇಕು. ಎಂಟ್ರೆನ್ಸ್ ಅಲ್ಲೇ ಇನ್ನೂ ಇದೀವಿ ನೋಡಿ, ಅಲ್ಲೇ ಆರ್ಚ್ ಕಾಣ್ತಿದೆ. ಬೈ ಮಾಡಿ ನಮ್ ವ್ಲಾಗ್ ನೋಡಿ. ಅವರೆಲ್ಲ ನಮ್ಮ ಹೊಸ ಫ್ರೆಂಡ್ಸ್, ಹೊಸ ಸಬ್ಸ್ಕ್ರೈಬರ್ಸ್ ಅವರು. ಅಪ್ಪ ಫೈನಲಿ ಬಸ್ ಸಿಕ್ತು ಗೈಸ್. ಫೈನಲಿ ಬಸ್ ಸಿಗೋದಿರ್ಲಿ, ನಮಗೆ ಸೀಟ್ ಮೇನ್ ಇತ್ತು. ಕೊನೆಗೂ ಒಟ್ಟಿನಲ್ಲಿ ಮೂಲೆಯಲ್ಲಿ ಬಿಸಾಕ್ಬಿಟ್ಟವ್ ನಮ್ಮನ್ನ. ಹಾಯ್ ಮೇಡಮ್. ಹಾಯ್ ಮೇಡಮ್. ಹಾಯ್ ಹಾಯ್. ಏನಿನ್ ಹೆಸರು? ಸುಮಂತ್. ಲೈಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಉಳ್ಕೊಳಕ್ಕೆ ಕಷ್ಟ ಆಗ್ಬಿಟ್ಟಿರುತ್ತೆ. ಅಂತೂ ಇಂತೂ ಸಾಹಸ ಮಾಡ್ಕೊ ಬಂದ್ಬಿಟ್ವಿ. ಜೀಪಲ್ಲಿ ಹೋಗೋರು ಬಸ್ ಅಲ್ಲೇ ಸಾಹಸ ಮಾಡ್ಕೊ ಬಂದ್ಬಿಟ್ವಿ. ಜೀಪಲ್ಲಿ ಹೋಗುವಾಯ್ತು ನೋಡು. ಇದು ತಕೋಬಿಡ ಆ ಕಡೆ ಕೈಲಿ ಕೊತ್ತಿರೋ. ಎಷ್ಟು ಗಂಟೆಗೆ ಕ್ಲೋಸ್? 4 ಗಂಟೆಗೆ ಅಲ್ವಾ? ಮಾರ್ನಿಂಗ್ 8 ಇಂದ ಎಷ್ಟೊತ್ತಿಗೆ ಬಂದೇನು? 8:30 ಬಿಡೋದು. 8:30 ಬಿಡೋದು. 4 ಗಂಟೆ ಆದ್ಮೇಲೆ ಯಾರು ಬಂದನು? ಗೈಸ್ ಅಲ್ಲಿ ಕೆಳಗಡೆ ಅಂತು ಎಂಟ್ರೆನ್ಸ್ ಅಲ್ಲಿ ಏನ್ ಬಿಸಿಲಿತ್ತು ಗೊತ್ತಾ? ಮೇಲ್ ಮಾತ್ರ ಫುಲ್ ಒಂಥರ ಹಿಮ. ಅದಕ್ಕೆ ಹೇಳೋದು ಹಿಮ ಇರುತ್ತ ಅಲ್ಲಿ ನೋಡು. ಅಲ್ಲಿ ಅಲ್ಲಿ ಬಿಸಿಲು ನೋಡಿ, ಇನ್ನು ಬಿಸಿಲು ಬಿಡ. ಈಗ ಇಲ್ಲಿ ನೋಡಿ ಹಿಮ ಕಾಣಿಸ್ತಾ ಇದೆ ನೋಡು. ಅಲ್ಲ ಇಲ್ಲಿ ಕಾಣಿಸುತ್ತೆ ಅಂಕಲ್ ಹೂ ಅಂತ ಊತಾ ನೋಡಿ ಜಾಸ್ತಿ ಮಾತಾಡಿದ್ರೆ. ಒಳಗಡೆ ಬಿಡಲ್ಲ, ಒಳಗಡೆ ಕ್ಯಾಮ್ರಾ ಎಂಟ್ರಿ ಇಲ್ಲ ಅನ್ಸುತ್ತೆ. ಬೆಳಗ್ಗೆ ಅಲ್ಲಿ ಸ್ಟಕ್ಕು, ಮಳೆ ಸ್ಟಕ್ಕು. ಅದೇನೋ ಈ ದಿನಾನೇ ಸರಿಲ್ಲ. ನಾವು ಬಂದಿದ್ವಿ ಇನ್ನ 150 ಕಿಲೋಮೀಟರ್ ಮನೆಗೆ. ಏನ್ ಮಳೆ, ಎದ್ದಿ ಮಳೆ, ಎದ್ದಿ ಗಾಳಿ. ಅಪ್ಪ ಅಪ್ಪ, ಈ ಮಳೆಲಿ ಒಂದ್ ರೀಲ್ಸ್ ಮಾಡೋಣ ಅನ್ಸುತ್ತೆ. ಆದ್ರೆ ನೋಡಿ ಗೈಸ್, ಅಷ್ಟೇ 2 ನಿಮಿಷ ನೋಡಿ ಕುತ್ಕೊಳಕ್ಕೆ. ಅಷ್ಟು ನನ್ನ ಪ್ಯಾಂಟ್ ಎಲ್ಲ ಒದ್ದೆ ಸುಮ್ಮನೆ ನೋಡಿ. ಇದು ಅಷ್ಟೇ ಇಲ್ಲಿ ಕುತ್ಕೊಂಡಿದ್ದ ತಕ್ಷಣ ನನ್ನ ಹಸ್ಬೆಂಡ್ ಇಲ್ಲಿ ಕುತ್ಕೊಂಡಿದ್ವಾ, ಗಾಳಿ ಸೌಂಡ್ ಇದೆಲ್ಲ ಅಳ್ಳಾಡ್ಬಿಡ್ತು. ನಮ್ಮ ಹಸ್ಬೆಂಡ್ 2 ನಿಮಿಷ ನೋಡ ಅಷ್ಟು ನೋಡ್ಬಿಟ್ರು ಬೈಕೆ. ಯಪ್ಪ ಏನ್ ಮಳೆ ಗೈಸ್ ನಿಜವಾಗ್ಲು. ಯಪ್ಪ ಮರ ಮರ ಎಲ್ಲ ಫುಲ್ ಅಳ್ಳಾಡ್ತಾ ಇದೆ ಗುರು. ಅದು ಅಲ್ಲಾಡು ಗಾಳಿ ದಿವ್ಯಾ. ಹಾಯ್ ಪಪ್ಪ. ಏ ದೇವನ್ ತೋರ್ಸ್, ಏ ದೇವು ನೀಟಾಗಿ ತೋರ್ಸು. ಹಾಯ್ ದೇವು. ಹಿಂಗೆ ಬರ್ಬೋದಾಯ್ತು ತಾನೆ ನೀನು? ಹ್ಞೂ 5 ಗಂಟೆಗೆ ಬಿಟ್ಟು. ಏಮ್ ಮಗನ ಹ್ಞೂ ಚಾಕಿನಾ? ಹ್ಞೂ ಚಾಕಿ ಮಗನೇ. ಬಾಬಾ ಕಬಾಬು ತೋರಿಸ್ತಾ
ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದು ನಮ್ಮ ಹತ್ರ ಮರಿಬೇಡಿ. ಆ್ಯಂಡ್ ಹಾಗೆ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋನೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.